ಅದಕ್ಕೆ ಒಂದು ಆಫರ್. ನಿನ್ ಶಶುನ್ ಯಾಕೆ ಹುಡುಕ್ತಿದ್ದೆ ಅಂತ ನನಗೆ ಹೇಳಿದ್ರೆ ಶಶು ಎಲ್ಲಿದ್ದಾನೆ ಅಂತ ನಾನು ಕೇಳ್ತೀನಿ. ಎಲ್ಲಿದ್ದಾನೆ ಅವನು ನಾನ್ಯಾಕೆ ಹೇಳಬೇಕು? ಎಷ್ಟೇ ಕೇಳಿದ್ರು ನೀನೇನು ಅಂತ ಹೇಳ್ತಿಲ್ಲ. ನಾನ್ಯಾಕೆ ಹೇಳಿ ಹೇಳಲ್ಲ ನೋಡ್ಸಕ್ಕು ನನಗೆ ಕೋಪ ಬಸ್ಬೇಡ. ಎಲ್ಲಿದ್ದಾನೆ ಅವನು? ಮೊದಲು ಯಾಕೆ ಅಂತ ನೀನು ಹೇಳೋದಕ್ಕೆ ಆಮೇಲೆ ಅವನು ಎಲ್ಲಿದ್ದಾನೆ ಅಂತ ನಾನು ಹೇಳ್ತೀನಿ. ಆರ್ತಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಕಣೆ. ಅವಳಿಗೆ ಅರ್ಜೆಂಟ್ ಆಗಿ ಬ್ಲಡ್ ಕೊಡಬೇಕು. ಓ ನೆಗೆಟಿವ್, ಶಶಾಂಕ್ ಅಂತೂ ಅದೇ ಬ್ಲಡ್ ಗ್ರೂಪ್. ಅದಕ್ಕೆ ಅವನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. ಎಲ್ಲಿದ್ದಾನೆ ಅಂತ ಹೇಳಿ ಪ್ಲೀಸ್. ಹೇಳಲ್ಲ, ಖಂಡಿತವಾಗ್ಲೂ ಹೇಳಲ್ಲ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು. ಈಗಾಗ್ಲೇ ಸಾಕಷ್ಟು ಅನಾಹುತ ಆಗಿದೆ ನಿನ್ನಿಂದ, ಇನ್ನಷ್ಟು ಆಗೋದು ಬೇಡ. ಹೇಳಿ ಅವನು ಎಲ್ಲಿದ್ದಾನೆ ಅಂತ. ಈ ಮನೇನ ಹಾಳು ಮಾಡ್ದಾಳು ಅವಳು. ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ ಶಶಿ ರಕ್ತ ಕೊಡ್ಬೇಕಾ? ಯಾಕೆ ಬೇರೆ ಯಾರು ಸಿಗ್ಲಿಲ್ವ ಅವಳಿಗೆ? ಎಷ್ಟೇ ಗೋಗರದ್ರು ನಾನು ಎಲ್ಲಿದ್ದಾನೆ ಅಂತ ಹೇಳಲ್ಲ. ಮನುಷ್ಯತ್ವ ಇದೆಯೇನೆ ನಿನ್ಗೆ? ಒಂದ್ ಜೀವದ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ಹೌದು, ನಿನ್ಗೇನಂತ ಗಣಧಾರಿ ಕೆಲ್ಸ ಇದೆ ಅಂತ ನಮ್ಮನೇಲಿ ಬಂದಿದ್ಯಾ ನೀನು? ಅಲ್ಲಿ ನಿನ್ ಗಂಡ ಈಗ್ಲೋ ಆಗ್ಲೋ ಅಂತ ಸಾಯ್ತ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ನಿನಗೆ ನಿನ್ ಗಂಡನ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಇಲ್ದಿರ್ಬೋದು ಕಡೆ, ಆದ್ರೆ ನನಗೆ ನನ್ ಸೊಸೆನ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಇದೆ. ನಿನ್ ಮುಖ ನೋಡಕ್ಕೂ ನನಗ್ ನಾಚಿಕೆ ಆಗತ್ತೆ. ನೀನ್ ಮಾತ್ರ ಬದುಕ್ಬೇಕು, ಬೇರೆ ಯಾರ ಸಂದ್ರು ನಿನ್ಗೇನು ಅನ್ಸಲ್ಲ. ಅಲ್ಲ, ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ನೀನ್ ಎಂತವಳು ಅಂತ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಏನಾದ್ರೂ ಆಯ್ತಾ ಸರ್? ಪರವಾಗಿಲ್ಲ, ನನಗೇನು ಆಗಿಲ್ಲ. ಕೊಡಿ ಬ್ಲಡ್ ಕೊಡ್ರಿ. ಏನ್ ಸರ್ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಇದೀರಾ? ನಂದೇ ನನ್ನ ಸಮಸ್ಯೆ, ನಿನ್ ಕಥೆಗಳು ಬರೀ ಹೇಳ್ತಾರೆ. ಶಶಾಂಕ್ ಬಾ ನನ್ ಜೊತೆ, ಬಾರೋ ಬೇಗ. ಎಲ್ಲಿಗೆ ಎಲ್ಕೊಂಡು ಹೋಗ್ತಾ ಇದೆಯಾ ನನ್ನ? ಆರ್ತಿಗೆ ತುಂಬಾ ಸೀರಿಯಸ್ ಆಗಿದೆ, ಮಾತಾಡೋಕ್ ಟೈಮ್ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕು. ಯಾಕೋ, ಏನಾಯ್ತು? ನಾನು ಆಸ್ಪತ್ರೆಗೆ ಬರಲ್ಲ. ಯಾಕೆ ಬರಲ್ಲ? ನಾನ್ ನಿಮ್ಮಅಮ್ಮ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡ್ ಬಾ. ಯಾರು ಹೇಳಿದ್ರು ಅಷ್ಟೇ, ಆಸ್ಪತ್ರೆಗೆ ನಾನು ಬರಲ್ಲ. ಯಾಕೋ ಬರಲ್ಲ? ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿ ಚೆನ್ನಾಗಿರೋ ಹುಡುಗಿನ ಜೀವಂತ ಶವ ಮಾಡಿಟ್ ಬಂದಿದ್ಯಲ್ಲ, ಈಗ ಬರಲ್ಲ ಅದೇ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೆ ನಿನ್ನ. ಆರ್ತಿಗೆ ತುಂಬಾ ಸೀರಿಯಸ್ ಆಗಿದೆ ಕಣೋ, ಅರ್ಜೆಂಟ್ ಆಗಿ ಅವಳಿಗೆ ಬ್ಲಡ್ ಕೊಡ್ಬೇಕು. ಓ ನೆಗೆಟಿವ್, ನಿಂದೇ ಬ್ಲಡ್ ಗ್ರೂಪ್. ಅವಳ ಪ್ರಾಣ ಉಳಿಬೇಕು ಅಂದ್ರೆ ನೀನ್ ಬರ್ಲೇಬೇಕು ಕಣೋ, ಬಾರೋ. ಏನ್ರಿ ಇಷ್ಟೊತ್ತಾದ್ರೂ ರವಿ ಬಂದಿಲ್ಲ? ಪೇಷಂಟ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ ನೋಡಿ. ಇಲ್ಲ ಸರ್, ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ರು, ಇನ್ನೇನ್ ಬಂದ್ಬಿಡ್ತಾರೆ ಸರ್? ಏನ್ರಿ ಇಷ್ಟು ಲೇಟಾ? ಬೇಗ ಬರ್ಬೇಕು ಅಂತ ಗೊತ್ತಾಗಲ್ಲ? ಇಲ್ಲಿ ಪರಿಸ್ಥಿತಿ ನಾಜೂಕಾಗಿದೆ, ಇಷ್ಟು ಬ್ಲಡ್ ಸಾಕಾಗಲ್ಲ, ಇನ್ನೊಂದ್ ಯೂನಿಟ್ ಅರೇಂಜ್ ಮಾಡಿ. ಇನ್ನೂ ಒಂದ್ ಯೂನಿಟಾ ಸರ್? ಅಲ್ಲಿದ್ದೆ ಒಂದ್ ಯೂನಿಟ್ ಸರ್, ಇನ್ನೊಂದ್ ಯೂನಿಟ್ ಎಲ್ಲಿಂದ ಸರ್ ತರೋದು? ಅಲ್ಲ ರೀ, ಏನ್ ನನಗೋಸ್ಕರ ಅರೇಂಜ್ ಮಾಡ್ತಾ ಇದ್ದೀರಾ? ಪೇಷಂಟ್ಗೋಸ್ಕರ ಅರೇಂಜ್ ಮಾಡ್ತಾ ಇರೋದು? ಪೇಷಂಟ್ ಉಳಿಬೇಕೋ ಬೇಡವೋ ಬೇಗ ಅರೇಂಜ್ ಮಾಡಿ. ಹಲೋ ಹೇಳಿ ಮೇಡಮ್, ಕೆಲಸ ಆಯ್ತಲ್ಲ? ಏನ್ ಕೆಲಸ ಆಗಿರೋದು ನಿನ್ ತಲೆ? ನಾನು ಹೇಳಿದ್ದೇನು, ನೀನ್ ಮಾಡಿರೋದೇನು? ಬ್ಲಡ್ ಆಸ್ಪತ್ರೆ ತಲುಪಕೂಡ್ದು ಅಂತ ತಾನೇ ಹೇಳಿದ್ದು, ಈಗೇನಾಗಿರೋದು? ಯಾಕೆ ಮೇಡಮ್, ಈಗೇನಾಯ್ತು? ನೀವ್ ಹೇಳ್ದಾಗೆ ಮಾಡಿದೀನಲ್ಲ. ಅಯ್ಯೋ, ಓ ನೆಗೆಟಿವ್ ಬ್ಲಡ್ ಕೊಟ್ರೆ ಅವಳು ಬದುಕು ಉಳ್ಕೋತಾಳೆ. ಇಲ್ಲ ರವಿ, ಬ್ಲಡ್ ತಂದಿದ್ದಾಯ್ತು, ಡಾಕ್ಟರ್ ಕೊಟ್ಟಿದ್ದಾಯ್ತು, ಅದನ್ನ ಅವ್ರ ಒಳಗೆ ತಗೊಂಡು ಹೋಗಿದ್ದು ಆಯ್ತು.
ನೀವು ಅಲ್ಲಿವರೆಗೆ ಮಾತ್ರ ನೋಡಿದಿರಾ ಆ ಬ್ಲಡ್ ನ ಪೇಷಂಟ್ ಗೆ ಕೊಟ್ರಾ ನಮ್ಮ ನೈಸಿ ಒಳಗೆ ಹೋಗಕ್ಕೆ ಬಿಟ್ಟಿದ್ರೆ ಅದನ್ನು ನೋಡ್ತಿದ್ನಪ್ಪ ಹಾಗಲ್ಲ ಮೇಡಂ ಡಾಕ್ಟರ್ ಹೊರಗಡೆ ಬರ್ತಾರೆ ಬ್ಲಡ್ ತಗೊಂಡು ಏನ ಡಾಕ್ಟರ್ ಪೇಷಂಟ್ ಗೆ ಬ್ಲಡ್ ಕೊಡದೆ ಹಾಗೆ ಹೊರಗಡೆ ಬರ್ತಾರಾ ಅದೇಗೆ ಹೌದು ಇದು ಹಳೆ ಕಾಲದ ಸಿನಿಮಾ ಅಲ್ಲ ಡ್ಯಾಶ್ ಹೊಡೆದ ತಕ್ಷಣ ಬಾಟಲ್ ಬಿದ್ದು ರಕ್ತ ಚಲಾಯಿತು ಅಂತ ಹೇಳೋದಕ್ಕೆ ಹೋಗ್ ನೋಡಿ ಅಲ್ಲಿ ನಡೆಯುತ್ತಿದೆ ಅಂತ ಸರಿ ನಾನು ಸರಿಯಾಗಿ ತಂದಿದ್ದೀನಿ ಸರ್ ನೋಡಿ ರೆಸಿಪ್ಟ್ ಹುದಲ್ವಾ ಮತ್ತೆ ಇದರಲ್ಲಿರೋ ಬ್ಲಡ್ ಹೇಗೆ ಎಕ್ಸ್ಚೇಂಜ್ ಆಯ್ತು ಸರ್ ಪ್ರಾಬಬ್ಲಿ ಬ್ಲಡ್ ಬ್ಯಾಂಕ್ ನೋರ ಡಿಸ್ಪ್ಯಾಚ್ ಮಾಡುವಾಗ ಬೈ ಮಿಸ್ಟೇಕ್ ಆದ್ರು ಏನಾದ್ರು ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅದು ತುಂಬಾ ಹೆಸರಾಂತ ಬ್ಲಡ್ ಬ್ಯಾಂಕ್ ಜ್ಞಾಪಿಸ್ಕೊಳ್ಳಿ ಎಲ್ಲರೂ ನಿಮ್ಮಿಂದ ಎಕ್ಸ್ಚೇಂಜ್ ಆಗಿ ಹೋಗ್ಬಿಟ್ಟಿದ್ಯಾ ಹೌದು ಸರ್ ನಾನು ಬ್ಲಡ್ ಯೂನಿಟ್ ತರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅರ್ಜೆಂಟ್ ಅಲ್ಲಿ ಬಂದು ನನ್ನ ಡಿಕ್ಕಿ ಹೊಡೆದ ಅವನ ಕೈಯಲ್ಲೂ ಬ್ಲಡ್ ಯೂನಿಟ್ ಇತ್ತು ಅವನು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದ ಸರ್ ಇವತ್ತು ಹಾಸ್ಪಿಟಲ್ ಅಲ್ಲಿ ಯಾರ್ಯಾರು ಬ್ಲಡ್ ಹಾಕ್ತಿದ್ದಾರೆ ಅಂತ ವಿಚಾರಿಸಿದ್ರೆ ಆ ವ್ಯಕ್ತಿ ಸಿಗಬಹುದು ವಿಚಾರಿಸಿ ಸರ್ ನಾನು ಅದನ್ನ ವಿಚಾರಿಸ್ತೀನಿ ಮೊದಲೇ ನನಗೆ ಬ್ಲಡ್ ಇನ್ ಅವಶ್ಯಕತೆ ಇದೆ ಮೊದಲೇ ಅರೇಂಜ್ ಮಾಡಿ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದ್ರೆ ಪೇಷಂಟ್ ಗೆ ನನ್ನ ಹಾಸ್ಪಿಟಲ್ ಗೆ ಕೆಟ್ಟ ಹೆಸರು ಬರುತ್ತೆ ಮೊದಲೇ ನೀವು ಬ್ಲಡ್ ಅರೇಂಜ್ ಮಾಡಿ ಸರಿ ಸರ್ ಒಳ್ಳೆ ಕಥೆ ಆಯ್ತಲ್ಲ ನನಗೆ ಸಂಬಂಧ ಇಲ್ಲದಿರೋರಿಗೆ ನಾನ್ಯಾಕೆ ರಕ್ತ ಕೊಡ್ಲಿ ನಾನೇನ್ ಬ್ಲಡ್ ಬ್ಯಾಂಕ ಹೌದಾ ನೀನಾಗ ಸಾಯ್ತಾ ಬಿದ್ದಿದ್ಯಲ್ಲ ಆಗ ನಿನಗೆ ಆದಿತ್ಯನ ಕರ್ಕೊಂಡು ಬಂದು ಬೋನ್ ಮ್ಯಾರೆ ಕೊಡ್ಸಿದ್ಲಲ್ಲ ಅವಳಿಗೆ ಏನು ಸಂಬಂಧ ಇತ್ತು ಮಾತಾಡು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲಮ್ಮ ನನಗೆ ಬೋನ್ ಮ್ಯಾರೆ ಕೊಟ್ಟು ನನ್ನ ಜೀವ ಉಳಿಸಿದ್ದು ನನ್ನ ಮಗ ಆದಿತ್ಯ ಆರ್ತಿ ಅಲ್ಲ ಗುಚ್ಚ ಬಾಯಿ ಆದಿತ್ಯ ಹಾರ್ಕೊಂಡು ಬಂದು ನಿನಗೆ ಬೋನ್ ಮ್ಯಾರೋ ಕೊಟ್ನ ಆರ್ತಿ ಅಲ್ಲಿಗೆ ಬಂದು ಎಲ್ಲಾ ಪೇಪರ್ಸ್ ಗೆ ಸೈನ್ ಮಾಡಿ ಆದಿತ್ಯನಿಂದ ಬೋನ್ ಮ್ಯಾರೋ ಕೊಡಿಸಿ ನಿನ್ನ ಜೀವ ಉಳಿಸಿದ್ಲು ನೀನೆಲ್ಲ ಬದುಕಿರ್ತಿದ್ಯಾ ಇವತ್ತು ನೀನು ಉಸಿರಾಡ್ತಾ ಇದೀಯಾ ಅಂದ್ರೆ ಅದು ಆರ್ತಿ ದಯೆಯಿಂದ ನೀನ್ ಮಾಡಿರೋ ಅವತ್ರಕ್ಕೆ ನಿನ್ನ ಕೊಂದ್ರು ಪಾಪ ಬರಲ್ಲ ನನಗೆ ನೋಡಿ ಶಶಾಂಕ್ ನೀನ್ ಆಗ್ಲೇ ಒಂದ್ಸಲ ಸಾವಿನ ಮನೆ ತಟ್ಟು ಬಂದಿದ್ಯಾ ಸಾವು ಅಂದ್ರೆ ಏನು ಅನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ಆರ್ತಿನ ಸಾವಿನ ದವಡೆಗೆ ನೂಕ್ಬೇಡುವ ಆ ದೇವ್ರು ನಿನಗೊಂದು ಅವಕಾಶ ಕೊಟ್ಟಿದ್ದಾನೆ ಪ್ರಾಯಶ್ಚಿತ ಮಾಡ್ಕೊಳಕ್ಕೆ ಈಗಾಗಲೇ ತಡ ಆಗಿದೆ ಕಣೋ ಆಮೇಲೆ ನೀನ್ ಮನ್ಸು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಬಾರೋ ಪ್ಲೀಸ್ ಬ್ಲಡ್ ತಂದ್ರ ನರ್ಸಿಗೆ ಕೊಟ್ಬಿಡಿ ನಾನು ಆಪರೇಷನ್ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಹುಡುಕ್ತಾ ಇದೀವಿ ಯಾವ ಬ್ಲಡ್ ಬ್ಯಾಂಕ್ ಅಲ್ಲೂ ಆ ಬ್ಲಡ್ ಗ್ರೂಪ್ ಸಿಗ್ತಾ ಇಲ್ಲ ನಮ್ಮ ಫ್ರೆಂಡ್ ಹೇಳಿದೀನಿ ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರೆ ಏನ್ರಿ ತಮಾಷೆ ಆಡ್ತಾ ಇದ್ದೀರಾ ನಿಮ್ಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ನಾನು ಬ್ಲಡ್ ಅರ್ಜೆಂಟ್ ಇದೆ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮಗೆ ಬ್ಲೇಮ್ ಮಾಡ್ತೀರಾ ನಮ್ಮ ಹಾಸ್ಪಿಟಲ್ ಸರಿಯಿಲ್ಲ ಡಾಕ್ಟರ್ ಸರಿಯಿಲ್ಲ ಅಂತೀರಾ ಈಗ ಯಾರೋ ಹೇಳಿದ್ರು ನಾನು ಬ್ಲಡ್ಡಿಗೆ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಅದನ್ನು ನಂಬ್ಕೊಂಡು ನಾನು ಆಪರೇಷನ್ಗೆ ಅರೇಂಜ್ ಮಾಡಿದ್ದೀನಿ ಹಾಗಲ್ಲ ಡಾಕ್ಟರ್ ಈಗ ಬಂದ್ಬಿಡ್ತಾರೆ ನಾವಾದ್ರೂ ಏನ್ ಮಾಡೋಕ್ಕಾಗುತ್ತೆ ನಾವು ತಂದ ಬ್ಲಡ್ ಹಾಗಾಯ್ತು ಈಗ ಬರ್ತಾರೆ ಯಾವಾಗ ಬರ್ತಾರೆ ಎಲ್ಲ ಮುಗಿದ ಮೇಲೆ ಈಗ ಬ್ಲಡ್ ಕೊಡೋರು ಯಾರಿದ್ದಾರೆ ನಾನು ಕೊಡ್ತೀನಿ ನಿನ್ನಿಂದ ನನಗೆ ಇಷ್ಟೆಲ್ಲ ಆಗಿದ್ದು ಈಗ ಹೀರೋ ತರ ಪೋಸ್ ಕೊಡಬೇಡ ಆರ್ತಿ ಸಾಯ್ತಿಯಾಳೆ ಅಂತ ನಾವೆಲ್ಲ ಕಣ್ಣೀರು ಹಾಕ್ತಿದ್ರೆ ತಮಾಷೆ ನೋಡಕ್ ಬಂದಿದ್ಯಾ ನಿನ್ನ ಬ್ಲಡ್ ನಮಗೆ ಬೇಕಾಗಿಲ್ಲ ಹೋಗ ಆಚೆ ನಾನು ಇಲ್ಲಿ ನಾಟಕ ಆಡಕ್ ಬಂದಿಲ್ಲ ಒಂದ್ ನಿಮಿಷ ನನ್ನ ಮಾತು ಕೇಳಿ ನೀನ್ ಹೇಳೋದು ನಾವು ಕೇಳೋದು ಯಾವುದು ಬೇಕಾಗಿಲ್ಲ ನಮ್ಗೀಗ ಬ್ಲಡ್ ಅರ್ಜೆಂಟ್ ಆಗಿ ಬೇಕು ನಿಜ ಆದ್ರೆ ನಿನ್ನ ಭಿಕ್ಷೆ ಬೇಕಾಗಿಲ್ಲ ನೋಡಿ ಆಚೆ ಈಗ ಹೋಗು ಅಂತ ಹೇಳದ್ ಸುಲಭ ಆಮೇಲೆ ನೀವು ಬೇಡ್ಕೊಂಡು ನಾನು ವಾಪಸ್ ಬರಲ್ಲ ಆಸ್ಪತ್ರೆಯಿಂದ ಸುಮ್ಮನೆ ಇದೀನಿ ರವಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಮಾಡ್ತ್ಯಾ ಏನ್ ಮಾಡ್ತ್ಯಾ ಬಾ ಆಚೆ ನೀ ಸುಮ್ಮನೆ ಇರ ನೋಡಿ ನಮಗೆ ನಿಮ್ಮ ಸಹಾಯ ನಿಮ್ಮ ರಕ್ತ ಎರಡರ ಅಗತ್ಯನೂ ನಮಗಿಲ್ಲ ದಯವಿಟ್ಟು ತಗೊಳ್ಳಿ ಏನ್ರಿ ಎಲ್ಲರೂ ಸೇರಿ ಪೇಷಂಟ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಜಗಳ ಆಡ್ತಾ ನಿಂತಿದ್ದೀರಾ ಒಳಗೆ ಪೇಷಂಟ್ ಸಾಯ್ತಾ ಇದ್ದಾರೆ
ನಿಮ್ಮ ಹಳೆ ದ್ವೇಷನ ಕೆದಕೊಂಡು ಜಗಳಾಡ್ತಾ ನಿಂತಿದ್ದೀರಲ್ಲ ನಿಮ್ಮ ಬುದ್ಧಿ ಇದೆಯಾ ಬ್ಲಡ್ ಕೊಡಕ್ಕೆ ಬಂದಿರೋ ಆ ಪುಣ್ಯಾತ್ಮನ ಮೊದಲೇ ಒಳಗೆ ಕಳಿಸಿ ನಿಮಗೆ ತಾಯಿ ಮಗು ಜೀವಕ್ಕಿಂತ ನಿಮ್ಮ ದ್ವೇಷನೇ ಮುಖ್ಯ ಆದರೆ ಮುಂದುವರಿಸಿ ಆದರೆ ತಾಯಿ ಮಗು ಮರ್ತು ಬಿಡಿ ದಯವಿಟ್ಟು ಹಾಗೆ ಹೇಳಬೇಡಿ ಡಾಕ್ಟ್ರೇ ಮತ್ತೆ ಇನ್ನೇನ್ರಿ ಬ್ಲಡ್ ಕೊಡ್ತೀನಿ ಅಂತ ಬಂದಿರೋ ವ್ಯಕ್ತಿನ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದೀರಾ ಹೀಗಾದ್ರೆ ಇಬ್ಬರು ಉಳಿಯಲ್ಲ ಹಾಗೆ ಹೇಳಬೇಡಿ ಡಾಕ್ಟ್ರೇ ತಾಯಿ ಮಗು ಇಬ್ಬರು ಸುಖವಾಗಿ ಬರ್ತಾರೆ ಅಂತ ಹೇಳಿ ಹಾಗ್ರಿ ಹೇಳಿ ಇವರು ಬ್ಲಡ್ ಕೊಡ್ತಿದೆ ಅಂತ ತಕ್ಷಣ ಅವರು ಸರಿ ಹೋಗಿ ಬಿಡ್ತಾರಾ ನಾವು ಮೊದಲು ಇವರು ಬ್ಲಡ್ ಚೆಕ್ ಮಾಡಬೇಕು ಅವರ ಬ್ಲಡ್ಡಿಗೆ ಮ್ಯಾಚ್ ಆಗುತ್ತಾ ಇವರಿಗೆ ಯಾವ ತರದ ಕಾಯಿಲೆ ಇಲ್ವಾ ಎಲ್ಲ ಚೆಕ್ ಮಾಡಿ ಆದ್ಮೇಲಿಂದ ನಾವು ಮುಂದುವರಿಲಿಕ್ಕೆ ಸಾಧ್ಯ ನೀವು ಹೀಗೆ ಲೇಟ್ ಮಾಡ್ತಾ ಇದ್ದರೆ ಆಮೇಲೆ ಬ್ಲಡ್ ಕೊಟ್ಟು ಉಪಯೋಗ ಇಲ್ಲ ನಮ್ಮನ್ನ ಬ್ಲೇಮ್ ಮಾಡಬೇಡಿ ಇಲ್ಲ ಡಾಕ್ಟರ್ ಶಶಾಂಕ್ ಅವರು ಬ್ಲಡ್ ಕೊಡ್ತಾರೆ ಯು ಪ್ಲೀಸ್ ಟೇಕ್ ಹಿಮ್ ಬನ್ನಿ ಥ್ಯಾಂಕ್ ಯು ಸ್ಪಂದಿಸಬೇಕು ಅನ್ನೋದೇ ನನ್ನ ಆಸೆ ಆರ್ತಿ ಅವರೇ ನೀವು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ನನ್ನನ್ನು ತಿರಸ್ಕರದಿಂದ ನೋಡಬೇಡಿ
ಕೊಡೋ ಹೆಂಡತಿ ಕಣ್ಮುಂದೆ ನಿಂತಾಗ ಕವಿಯಾಗಿ ಕವಿತೆನೂ ಬರೆದ್ಬಿಡ್ತೀನಿ. ಇನ್ನೂ ಎಷ್ಟು ದಿವಸ ಕಾಯಬೇಕೋ ಈ ಆರ್ತಿ ಹರಹರ ಅನ್ನೋಕ್ಕೆ. ಹೇಗಾದರೂ ಮಾಡಿ ಅವಳ ಕಥೆ ಮುಗಿಸ್ಬೇಕು ಅಂತ ನಾನು ಶತ ಪ್ರಯತ್ನ ಮಾಡ್ತಿದ್ದೀನಿ. ಅದೇ ಇವರುಗಳು ಅವಳನ್ನು ಉಳಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿರೋ ಹಾಗೆ ಆಡ್ತಿದ್ದಾರೆ. ಇನ್ನೂ ಎಷ್ಟು ದಿವಸ ಬದುಕಿರ್ಬೇಕು ಅವಳು? ಆ ಮನೆಗೊಂದು ಆದಿತ್ಯ, ಈ ಮನೆಗೊಂದು ಮಗು ಕೊಟ್ಟು ನನ್ನ ಕರ್ತವ್ಯ ಮುಗೀತು ಅಂತ ತೊಲಗೋತಾನೆ? ನನ್ನನ್ನೇ ಅವಮಾನ ಮಾಡಿದ್ಲಲ್ಲ, ಮನೆ ಬಿಟ್ಟು ನನ್ನನ್ನೇ ಕಳಿಸೋ ಮಾತಾಡ್ತಾಳೆ. ಇವಳನ್ನ ಹೀಗೆ ಬಿಟ್ಟರೆ ನನ್ನ ತಲೆ ಮೇಲೆ ಮೆಣಸರಿತಾಳೆ. ಈ ಆರ್ತಿ ಸತ್ತರೆ ನಾನು ನೆಮ್ಮದಿಯಾಗಿರ್ಬೋದು. ಸಾಕಾಯ್ತು ನನಗೆ. ಈ ಆಸ್ಪತ್ರೆ ಬಾಗಿಲು ಕಾದು ಕಾದು ಕರ್ಮ. ಸಿಸ್ಟರ್ ಒಂದು ನಿಮಿಷ, ಈಗ ಅಯ್ಯಪ್ಪ ಬ್ಲಡ್ ತಂದು ಕೊಟ್ರಲ್ಲ, ಅದನ್ನ ನಮ್ಮ ಆರ್ತಿಗೆ ಕೊಡ್ತೀರಾ? ಏನು ಅಂತ ಕೇಳ್ತೀರ್ರಿ? ನಾವು ಸುಮ್ ಸುಮ್ಮನೆ ಬ್ಲಡ್ ತಗೋತೀವ? ಹಾಗಲ್ಲ, ನಾನು ಕೇಳಿದ್ದು ಬ್ಲಡ್ ಕೊಟ್ಟ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಅಂದ್ರೆ ಬ್ಲಡ್ ಕೊಟ್ರೆ ನಮ್ಮ ಆರ್ತಿ ಬದುಕ್ ಬಿಡ್ತಾಳಾ ಅಂತ ಕೇಳಿದೆ. ನೋಡಿ, ಅದು ನಾವ್ ಹೇಳೋದಿಕ್ಕಾಗಲ್ಲ. ಇಲ್ಲಿ ಬರೀ ಬ್ಲಡ್ ಅಂತ ಮ್ಯಾಟ್ರ್ ಅಲ್ಲ, ಬ್ಲಡ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು. ನರ್ಸಮ್ಮ, ಅರ್ಜೆಂಟಾಗಿ ಬ್ಲಡ್ ಕೊಡ್ಬೇಕು, ಅರ್ಜೆಂಟಾಗಿ ಬ್ಲಡ್ ಕೊಡ್ಬೇಕು ಅಂತಿದ್ರಲ್ಲ, ಅಕಸ್ಮಾತ್ ಬ್ಲಡ್ ಕೊಡೋದು ತಡ ಆದ್ರೆ ಏನಾಗುತ್ತೆ? ಅಮ್ಮ, ನೀವು ನಿಮ್ಮ ಅನುಮಾನನೋ, ಬ್ಲಡ್ ಕೊಡದೇ ಇದ್ರೆ ಒಂದ್ ವೇಳೆ ಕೊಡೋದು ಲೇಟ್ ಆದ್ರೆ ಪ್ರಾಣನೇ ಹೋಗುತ್ತೆ. ಅವಾಗ್ಲಿಂದ ಬಡ್ಕೋತಿದ್ದೀನಿ ಜೀವಕ್ಕೆ ಅಪಾಯ ಅಂತ, ಅಷ್ಟು ಗೊತ್ತಾಗಲ್ವಾ? ನರ್ಸಮ್ಮ ಒಂದ್ ನಿಮಿಷ, ಈಗ ನಮ್ಮ ಆರ್ತಿ ನೋಡ್ಕೋತಾ ಇರೋದು ನೀನೇ ತಾನೆ? ನಿಮ್ಗೆ ಈ ಆಸ್ಪತ್ರೆಯಲ್ಲಿ ಸಂಬಳ ಗಿಂಬಳ ಎಲ್ಲ ಚೆನ್ನಾಗಿ ಬರುತ್ತಾ? ಇದೊಳ್ಳೆ ತನಿಖೆ ಆಯ್ತಲ್ರಿ ನಿಮ್ದು. ನನ್ನ ಸಂಬಳ ಸವಲತ್ತು ತಗೊಂಡು ನೀವೇನ್ ಮಾಡ್ತೀರಾ? ಬೇಜಾರು ಮಾಡ್ಕೋಬೇಡಮ್ಮ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು. ನನ್ಗೆ ನಿನ್ ತರನೇ ಒಬ್ಳು ಮಗ್ಳಿದ್ದಾಳೆ. ಎಷ್ಟು ಕೊಡ್ತಾರೆ, ಯಾವುದಕ್ಕೂ ಸಾಲಲ್ಲ. ತಲೆಗಾದ್ರೆ ಕಾಲ್ಗಾಗಲ್ಲ, ಕಾಲ್ ಮುಚ್ಕೊಂಡ್ರೆ ತಲೆಗಾಗಲ್ಲ. ಒಟ್ನಲ್ಲಿ ಹೇಗೋ ಜೀವನ ನಡೀತಿದೆ ಅಷ್ಟೇ. ಸರಿ, ನಂಗೆ ಲೇಟಾಯ್ತು. ಅಯ್ಯೋ ಪುಟ್ಟಿ, ನಿಂತ್ಕೊಳ್ಳೆ. 5 ನಿಮಿಷ ಲೇಟ್ ಆದ್ರೆ ಪ್ರಾಣ ಏನು ಹೋಗಲ್ಲ. ನಿಂಗೆ ಮಕ್ಕಳು ಮರಿ ಇದ್ದಾರಾ? ಹ್ಞೂ, ಮಕ್ಕಳಿದ್ದಾರೆ. ಅವ್ರ ಫೀಸ್ ಕಟ್ಟೋಷ್ಟೊಳಗೆ ಕುದಕ್ಕೆ ಬರುತ್ತೆ. ನೋಡು, ನಿನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಡಾಕ್ಟ್ರು ಇಂಜಿನಿಯರು ಮಾಡು, ನಿನ್ನ ಥರ ಆಗೋ ಹಾಗೆ ಮಾಡಬೇಡ. ಅದನ್ನೆಲ್ಲ ನಾನು ಕೇಳ್ಕೊಂಡು ಬಂದಿಲ್ಲ. ನನ್ನಾಗೆ ಏನೋ ಮಾಡ್ಕೊಂಡಿರ್ತಾರೆ. ನನ್ನ ಮಕ್ಕಳನ್ನ ಡಾಕ್ಟ್ರು ಇಂಜಿನಿಯರ್ ಓದ್ಸೋಕ್ಕೆ ದುಡ್ಡು ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ಒಂದು ನಿಮಿಷ ಬಾಯಿ ಕಡೆ ಬಾಬಾ. ಅದಕ್ಕೆ ಬದಲಾಗಿ ನೀನು ನನಗೊಂದು ಉಪಕಾರ ಮಾಡಬೇಕು. ಉಪಕಾರನ? ನೋಡಿ, ನೀವೇನು ಹೇಳ್ತಿದ್ದೀರೋ ನನಗೊಂದು ಅರ್ಥ ಆಗ್ತಿಲ್ಲ. ಏನು ಹೇಳಬೇಕು ಅಂತಿದ್ದೀರೋ ನೇರವಾಗಿ ಹೇಳಿ, ಲೇಟ್ ಆಗ್ತಿದೆ. ನಾನು ಬೇಗ ಐ ಸಿ ಯುಗೆ ಹೋಗಿ ಬ್ಲಡ್ ಕನೆಕ್ಟ್ ಮಾಡಬೇಕು. ಬ್ಲಡ್ ಕನೆಕ್ಟ್ ಮಾಡಬೇಡ. ಏನು ಹೇಳ್ತಿದ್ದೀರಾ ನೀವು, ಅವ್ರು ಸತ್ತೋಗ್ತಾರೆ. ನೀನು ಅವಳಿಗೆ ಬ್ಲಡ್ ಕೊಡಬೇಡ. ನಾನು ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ₹2 ಲಕ್ಷ. ಏನ್ರಿ, ಏನ್ ಅನ್ಕೊಂಡಿದ್ದೀರಾ ನೀವು? ನಮ್ಮನ್ನ ತಮಾಷೆ ಮಾಡ್ತಿದ್ದೀರಾ? ನಾನ್ ಯಾವತ್ತೂ ನನ್ನ ಕೆಲ್ಸಕ್ಕೆ ದ್ರೋಹ ಮಾಡಲ್ಲ. ನೋಡಿ, ದುಡ್ಡು ಕೊಡ್ತೀವಿ ಅಂದ ಕೂಡ್ಲೆ ಯಾರನ್ನ ಬೇಕಾದ್ರೂ ಸಾಯಿಸ್ಬೋದು ಅನ್ಕೋಬೇಡಿ. 5 ಲಕ್ಷ. ಥ್ಯಾಂಕ್ ಯು ಶಶಾಂಕ್, ಐ ಓ ಯು. ಸುಮ್ಮನೆ ಥ್ಯಾಂಕ್ಸ್ ಯಾಕೆ? ಮಾಡಿದ ತಪ್ಪಿಗೆ ಬ್ಲಡ್ ಕೊಟ್ಟಿದ್ದಾನೆ, ಹೊರಡಕ್ಕೆ ಹೇಳು. ತಾವಿನ ಹೊರಡ್ಬೋದು. ನಿಮ್ಮ ಕೆಲಸ ಮುಗೀತಲ್ಲ. ಏನಂದೆ ಶಶಾಂಕ್? ಬಂದ ಕೆಲಸ ಆಯ್ತಲ್ವಾ, ಮತ್ತೆ ಯಾಕೆ ಮಾತು ಜಗಳ? ನಡಿ ನೀನು ಬಾ. ಥ್ಯಾಂಕ್ ಯು.
ಪ್ರಶಾಂತ್, ತೆಪ್ಪಗಿರಕ್ಕಾಗ್ಲಿಲ್ವಾ ನಿಮಗೆ? ಬುದ್ಧಿ ಇದೆಯಾ? ಸುಮ್ಮನೆ ಬ್ಲಡ್ ವೇಸ್ಟ್ ಮಾಡಿಕೊಂಡೆ. ಮೊದಲು ಆರತಿ ಉಳಿಯಲಿ. ಅವಳು ಖಂಡಿತ ಉಳಿಯಲ್ಲ. ಐದು ಲಕ್ಷ.